ಯಾರು ಒಪ್ಕೊಂಡು ಬರ್ತಾರೆ ಯಾವಾಗಲೂ ನಮ್ಮ ಡೋರ್ಸ್ ಆರ್ ಓಪನ್. ಯಾರಾದ್ರೂ ನಾನು ಹೇಳ್ಕೊಳ್ಳಿ, ಯಾರು ಎಲ್ಲರೂ ತಯಾರಿದ್ದಾರೆ ಅಂಬುದು ನಮ್ಗೆ ಗೊತ್ತಿಲ್ಲ. ಬರಬೇಕಂಬರು ಭಾಳ ಬಂದಿದ್ದಾರೆ, ಅವರೆಲ್ಲ ಜವಾಬ್ದಾರಿ ಸ್ಥಾನಗಳಲ್ಲಿ ಇದ್ದಂಥವರೇ ಬರಲಿಕ್ಕೆ ತಯಾರಿದ್ದಾರೆ, ಅಷ್ಟು ಮಾತ್ರ ನನಗೆ ಇನ್ಫಾರ್ಮೇಶನ್ ಆಯಿತು. ಈಗ ಯಾರು ಬರ್ತೋ ಅಂತ ಅವ್ರಿಗೆ ಅಪ್ರೋಚ್ ಆಗ್ಯಾರ, ಅವರು ಆ ಜಿಲ್ಲಾ ನಾಯಕರ ಹತ್ರ ಮಾತಾಡ್ತಾರೆ, ಇವ್ರು ತಗೊಂಡ್ರಿ ಏನು ಬಿಟ್ರಿ ಏನು ಅಂತೇಳಿ ಅಷ್ಟೇ. ಈ ಜನರು ಹೇಳಕ್ಕೆ ಈಗ ನೋಡಿ, ಈಗ ನಾವು 20 ಮಂದಿ ಸೇರಿದ್ವಿ, 20 ಮಂದಿ ಬಂದರೆ ಇನ್ನೊಂದು 20 ಮಂದಿ ಬರ್ತಾರೆ, ಹೌದಾ? ಇವ್ರು ನೋಡಿ ಯಾರು ಬ್ಯಾಟಿಂಗ್ ಯಾರು ಮಾಡ್ತಾರೆ ನೋಡ್ತಾರೆ ಮೊದಲು, ಅದಾದ ಕೂಡಲೇ ಫಾಲೋ ಆಗ್ತಾರೆ. ಸೊ ಒಟ್ಟಿಗೆ ಅದಂತೂ ಇಡೀ ರಾಜ್ಯದಲ್ಲಿ ಅವ್ರ ಮೈಂಡ್ನಲ್ಲಿ ಬಂದಿದೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿಯವರು 26 ಸಲ ಬಂದಿಲ್ಲಿ ತಿರುಗಾಡೋದ್ಮೇಲೆ ಫೇಲ್ ಆದರು. ಸೊ ಹಂಗಾಗಿ ಮುಂದೆ ಬರುವಂಥ ರಾಜಕೀಯ ಭಾಳ ತೊಂದರೆ ಇದೆ ಅಂಬೋದು ಅವ್ರ ಮನಸ್ಸಲ್ಲಿ ಬಂದು ಸಹಜ ರಾಜಕಾರಣಗಳಲ್ಲಿ ಇರೋದು. ಆ ರೀತಿಯಾಗಿ ಅದು ಒಂದು ಪ್ರವಾಹನೇ ಐತಿ. ಯಾರು ಬರ್ತಾರೆ ಅಂತ ಈಗ ಹೇಳಲಿಕ್ಕಿಲ್ಲ, ಭಾಳ ಇಂಪಾರ್ಟೆಂಟ್ ಫಿಗರ್ಸೇ ಬರಲಿಕ್ಕೆ ತಯಾರಿದೆ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾನು ಯಾವ ಜಿಲ್ಲಾ ಅಂತ ಹೇಳಕ್ಕೆ ಹೋಗೋದಿಲ್ಲ, ನಾನು ಕಲ್ಯಾಣ ಕರ್ನಾಟಕದಿಂದ ಇಂಪಾರ್ಟೆಂಟ್ ಲೀಡರ್ಸು ಬರೋರಿದ್ದಾರೆ, ಬಾಂಬೆ ಕರ್ನಾಟಕದಿಂದ ಬರೋ ಇಂಟ್ರೆಸ್ಟ್ ಇದ್ದಾರೆ, ನಾನು ಆ ಭಾಗದಲ್ಲಿ ಇನ್ಸ್ಪೋಸ್ತಾ ಇರೋದ್ರೆ ಮೈಸೂರು ಭಾಗದಲ್ಲಿ ಬರೋರು ಇದ್ದಾರೆ, ಎಲ್ಲ ಭಾಗದಲ್ಲಿ ಇದ್ದಾರೆ. ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ದಿ ಬಿಜೆಪಿ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾ ಇರೋದು, ಸರ್ ಈಗ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಈ ರೀತಿಯಾದಂಥ ಆಪರೇಷನ್ ಹಸ್ತವನ್ನು, ಅವ್ರಿಗೆ ಬೇರೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನೈತೆ ಅವ್ರಿಗೆ? ಅದೇ ಒಂದೇ ಐತೆ, ಅವ್ರು ಅದೆಲ್ಲ ಮಾಡ್ಕೊಂಡು ಬಂದಾರೆ ಆರೋಪ ಮಾಡ್ತಾರೆ. ಆರೋಪಕ್ಕೆ ಇದಕ್ಕೂ ಸಂಬಂಧ ಇಲ್ಲ, ನಾವಾಗಿ ಹೋಗಿ ಯಾರನ್ನು ಬಾ ಅಂತ ಕೇಳ್ತಾ ಇಲ್ಲ, ಅವ್ರಾಗಿ ಬರ್ತಾ ಇದ್ದಾರೆ. ಬಂದರೆ ನಾವು ಇದು ದೊಡ್ಡ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಕೊಡ್ತಾರೋ ಅವ್ರನ್ನ ಪರಿಶೀಲನೆ ಮಾಡಿ ಆ ಜಿಲ್ಲಾದಲ್ಲಿರ್ತಕ್ಕಂಥ ರಾಜಕೀಯಕ್ಕೆ ತೊಂದರೆ ಆಗಲಾರ್ದಂಗೆ ಇದ್ದರೆ ಅವ್ರನ್ನು ನಮ್ಮ ರಾಜ್ಯ ಮಟ್ಟದ ನಾಯಕರು ಅದರ ಬಗ್ಗೆ ಅನುಮೋದನೆ ಕೊಡ್ತಾರೆ. ಪಕ್ಷನೇ ಬೇಡ ಅಂತೇಳಿ ಬಿಟ್ಟೋದವರು ಅವ್ರು ಇವಾಗ ಮತ್ತೆ ನಿಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತೆ, ಮುನಿರತ್ನ ಆಗಿರ್ಬೋದು. ಎಲ್ಲ ಯಾರ ಹೆಸರು ಬೇಡ, ಅವ್ರು ತಪ್ಪು ತಿಳ್ಕೊಂಡಿರ್ಬೇಕು, ತಪ್ಪು ತಿಳ್ಕೊಂಡವ್ರಿಗೆ ಕ್ಷಮೆ ಇರ್ತದಲ್ಲ. ಹಿಮೇಶ ಪ್ರಶ್ನೆ ಅಲ್ಲ, ತತ್ವ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗ್ತಕ್ಕಂಥ ನಮ್ಮ ಪಕ್ಷ ಅಂದ್ರೆ ಆ ತಳಹದಿ ಮೇಲೆ ಐತಿ. ಇವತ್ತಿಗೂ ನಾವೆಂದೂ ಚೇಂಜ್ ಆಗಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.